ನಮಸ್ತೆ ಎಲ್ಲರಿಗೂ. ಕಲಿಕಾ ಬಲವರ್ಧನೆ 5ನೇ ತರಗತಿ ವಿಷಯ ಇಂಗ್ಲಿಷ್. ಸೊ ಇಲ್ಲಿ ಫಸ್ಟ್ ಚಾಪ್ಟರಲ್ಲಿ ಬರುವಂತಹ ಆ್ಯಕ್ಟಿವಿಟಿಯನ್ನು ಮಾಡೋಣ. ಸೊ ಇದು ಫಸ್ಟ್ ಥೀಮ್. ಥೀಮ್ ಬಂದು ಆ್ಯನಿಮಲ್ಸ್ ಅಂತಿದೆ. ಸೊ ಇದರ ಲರ್ನಿಂಗ್ ಔಟ್ಕಮ್ ನೋಡೋಣ ಏನಿದೆ ಅಂತ. ರೀಡ್ ದ ಟೆಕ್ಸ್ಟ್ ವಿತ್ ಕಾಂಪ್ರಿಹೆನ್ಷನ್, ಲೊಕೇಟ್ಸ್ ಡೀಟೇಲ್ಸ್ ಆ್ಯಂಡ್ ಸೀಕ್ವೆನ್ಸಸ್ ಆಫ್ ಈವೆಂಟ್ಸ್. ಎರಡನೇದು, ಎಂಗೇಜಸ್ ಇನ್ ಅ ಡಿಸ್ಕಷನ್ ಅಬೌಟ್ ಅ ಟಾಪಿಕ್ ಆ್ಯಂಡ್ ರೆಸ್ಪಾನ್ಸ್ ಟು ಕ್ವೆಶ್ಚನ್ಸ್. ಮೂರನೇದು, ರೈಟ್ ಅ ಪ್ಯಾರಾಗ್ರಾಫ್ ಫ್ರಮ್ ವರ್ಬಲ್ ವಿಜುವಲ್ ಕ್ಲೂಸ್ ವಿತ್ ಅಪ್ರಾಪ್ರಿಯೇಟ್ ಪಂಕ್ಚುವೇಷನ್ ಮಾರ್ಕ್ಸ್. ಸೊ ಇವು ಲರ್ನಿಂಗ್ ಔಟ್ಕಮ್ ಆಗುತ್ತೆ ಈ ಪಾಠದ್ದು. ಇಲ್ಲಿ ಯಾವ ಸ್ಕಿಲ್ ಡೆವಲಪ್ ಆಗುತ್ತೆ ಅಂತ ನೋಡೋಣ. ರೀಡಿಂಗ್, ಓರಲ್ ಲ್ಯಾಂಗ್ವೇಜ್, ಲಿಸನ್ ಆ್ಯಂಡ್ ರೆಸ್ಪಾಂಡ್, ರೈಟಿಂಗ್. ಸೊ 1ನೇ ಥೀಮಲ್ಲಿ ಇಷ್ಟೆಲ್ಲ ನಾವು ಕಾಣ್ಬೋದು. ಸೊ ಇಲ್ಲಿ ಟೆಕ್ಸ್ಟಲ್ಲಿ ಕಾಣ್ಬೋದು, ಇಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನು ಕೊಟ್ಟಿದ್ದಾರೆ. ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ, ಎಕ್ಸಸೈಸನ್ನು ಬಿಡಿಸಿದ್ದೀನಿ, ಇದನ್ನು ನೋಡ್ಕೊಂಡು ಹೋಗೋಣ. ಅ ಬರ್ಡ್ಸ್ ಹೋಮ್ ಇಸ್ ಕಾಲ್ಡ್ ನೆಸ್ಟ್. ಅನದರ್ ವರ್ಡ್ ಫಾರ್ ಜಂಗಲ್, ಫಾರೆಸ್ಟ್. ಆ್ಯನ್ ಆ್ಯನಿಮಲ್ ದ್ಯಾಟ್ ವಿ ಕೀಪ್ ಅಟ್ ಹೋಮ್, ಪೆಟ್. ಅ ಪರ್ಸನ್ ಹೂ ಕಿಲ್ಸ್ ವೈಲ್ಡ್ ಆ್ಯನಿಮಲ್ಸ್ ಫಾರ್ ಮನಿ, ಹಂಟ. ಸೊ ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಇಲ್ಲಿ ಕಾಣ್ಬೋದು. ಸೊ ಸೆಕೆಂಡ್ ಆ್ಯಕ್ಟಿವಿಟಿ, ರೀಡ್ ದ ಪ್ಯಾಸೇಜ್ ಅಂತಿದೆ. ಸೊ ಇಲ್ಲಿ ನೀವು ಪ್ಯಾಸೇಜನ್ನು ಓದಬೇಕಾಗತ್ತೆ. ಸೊ ಈ ಪ್ಯಾಸೇಜ್ ಓದಿದ ನಂತರ ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಕೆಳಗಡೆ ಕ್ವೆಶನ್ಸನ್ನು ಕೊಟ್ಟಿದ್ದಾರೆ. ಫೈಂಡ್ ವರ್ಡ್ಸ್ ಇನ್ ದ ಪ್ಯಾಸೇಜ್ ವಿಚ್ ಮೀನ್ ದ ಸೇಮ್ ಆ್ಯಸ್. ಸೊ ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಈ ಪದಗಳನ್ನು ನಾವು ಈಗಾಗಲೇ ಪ್ಯಾಸೇಜಲ್ಲಿ ನೋಡಿದ್ದೀವಿ, ಅದನ್ನು ಬರೀಬೇಕಾಗ್ತದೆ. ಆ್ಯನಿಮಲ್ಸ್ ಕೆಪ್ಟ್ ಅಟ್ ಹೋಮ್, ಪೆಟ್ಸ್. ಅ ಪ್ಲೇಸ್ ವೇರ್ ಆ್ಯನಿಮಲ್ಸ್ ಆರ್ ಮೇಡ್ ಟು ಡೂ ಟ್ರಿಕ್ಸ್, ಸರ್ಕಸ್. ವಾಕ್ ಅರೌಂಡ್, ರೈಡ್. ವೆರಿ ಲಾರ್ಜ್, ಯೂಜ್. ಅ ಜಂಗಲ್, ಫಾರೆಸ್ಟ್. ಅ ಪರ್ಸನ್ ಹೂ ಕಿಲ್ಸ್ ವೈಲ್ಡ್ ಆ್ಯನಿಮಲ್ಸ್ ಫಾರ್ ಮನಿ, ಹಂಟ. ಸೊ ಇಲ್ಲಿ 6 ಪ್ರಶ್ನೆಗಳಿಗೆ ಉತ್ತರ ನೀವು ಕಾಣ್ಬೋದು. ಮುಂದಿನ ಕ್ವೆಶನ್ಗೆ ಹೋಗೋಣ. ಕಂಪ್ಲೀಟ್ ದ ಸೆಂಟೆನ್ಸ್. ವೈಲ್ಡ್ ಆ್ಯನಿಮಲ್ಸ್ ಲಿವ್ ಇನ್ ಫಾರೆಸ್ಟ್, ಬಟ್ ಸಮ್ಟೈಮ್ಸ್ ಯು ಕ್ಯಾನ್ ಸಿ ದ್ಯಾಮ್ ಇನ್ ಝೂ ಆ್ಯಂಡ್ ಸರ್ಕಸ್. ಅಥವಾ ವೈಲ್ಡ್ ಲೈಫ್ ಪಾರ್ಕ್ಸ್ ಆ್ಯಂಡ್ ನ್ಯಾಷನಲ್ ಪಾರ್ಕ್ಸ್. ಎರಡನೇದು, ಪೆಟ್ಸ್ ಆ್ಯಂಡ್ ಡೊಮೆಸ್ಟಿಕ್ ಆ್ಯನಿಮಲ್ಸ್ ಮೇ ಲಿವ್ ಇನ್ ಹೋಮ್. ವೈಲ್ಡ್ ಲೈಫ್ ಪಾರ್ಕ್ಸ್ ಆರ್ ನ್ಯಾಷನಲ್ ಪಾರ್ಕ್ಸ್ ಆರ್ ಪ್ಲೇಸಸ್ ವೇರ್ ಆ್ಯನಿಮಲ್ಸ್ ಫೀಲ್ ಹ್ಯಾಪಿ ಆ್ಯಂಡ್ ಸೇಫ್. Hunters cannot harm wild animals that live in national or wild life park. ಸೊ ಇದು 3ನೇ ಚಟುವಟಿಕೆ ಕಾಣ್ಬೋದು. 4ನೇ ಆ್ಯಕ್ಟಿವಿಟಿಗೆ ಹೋಗೋಣ. ಡಿಸ್ಕಸ್ ವಿತ್ ಅ ಫ್ರೆಂಡ್ ಆ್ಯಂಡ್ ಆನ್ಸರ್ ದ ಕ್ವೆಶ್ಚನ್ಸ್ ಬಿಲೋ. ವೈ ಕಾಂಟ್ ಶೀಪ್ಸ್ ಆ್ಯಂಡ್ ಡಾಗ್ಸ್ ಲಿವ್ ಇನ್ ಜಂಗಲ್? ಡಾಗ್ಸ್ ಆ್ಯಂಡ್ ಶೀಪ್ಸ್ ಆರ್ ಡೊಮೆಸ್ಟಿಕ್ ಆ್ಯನಿಮಲ್ಸ್ ಆ್ಯಂಡ್ ಕ್ಯಾನ್ ಬಿ ರೇರ್ಡ್ ಅಟ್ ಹೋಮ್ಸ್ ಆ್ಯಂಡ್ ದೇ ಕೆ ನಾಟ್ ಲಿವ್ ಇನ್ ಜಂಗಲ್ಸ್. Wild dogs and sheep are found in jungles too. Mundina chatuvatike, engage in a discussion about the topic and respond to questions. So ili complete the puzzle antide. So ili kanabodu kelagade ee tara options ana kottidare nimge help aglike. So idanna odkondo navile kottiruvantaha puzzle ana tumbekagutte. So first one nodona. We clean our teeth with. ಸೊ ವಿ ಕ್ಲೀನ್ ಆರ್ ಟೀತ್ ಅಂದರೆ ಬ್ರಷ್ ಆಗುತ್ತೆ, ಇಲ್ಲಿ ತುಂಬ ಇದ್ದೀನಿ. ಎರಡನೇದು, ವಿ ಡ್ರಿಂಕ್ ಇಟ್ ಎವ್ರಿ ಡೇ. ಸೊ ವಿ ಡ್ರಿಂಕ್ ಇಟ್ ಎವ್ರಿ ಡೇ ಅಂದರೆ ವಾಟರ್. ಮೂರನೇದು, ವಿ ಸ್ಟಡಿ ಆ್ಯಟ್. ಮೂರನೇದು, ಸ್ಕೂಲ್. ನಾಲ್ಕನೇದು, ವಿ ಸಿ ವಿತ್ ಐಸ್. ಇಲ್ಲಿ ಕಾಣ್ಬೋದು. ನಾಲ್ಕನೇದು, ಐದನೇದು, ಮತ್ತೆ 4 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, ವಿ ಇಯರ್ ವಿತ್ ಇಯರ್ಸ್. ಸೊ ಇಲ್ಲಿ ಕಾಣ್ಬೋದು ಇಯರ್ಸ್ ಅಂತಿದೆ. 5th ಹೋಗೋಣ. ವಿ ವರ್ಕ್ ವಿತ್, 5th ನೋಡೋಣ. 5th ಇಲ್ಲಿದೆ, ವಿ ವರ್ಕ್ ವಿತ್ ಹ್ಯಾಂಡ್ಸ್. 6ನೇದು, ವಿ ಸ್ಮೆಲ್ ವಿತ್ ನೋಸ್. ಇಲ್ಲಿ ಕಾಣ್ಬೋದು, ಇದು ಹ್ಯಾಂಡ್, ಇದು ನೋಸ್. ವಿ ವಾಕ್ ವಿತ್ ಲೆಗ್ಸ್. ಸೊ ಈ ರೀತಿಯಾಗಿ ಪಜಲನ್ನು ಕಂಪ್ಲೀಟ್ ಮಾಡಿದ್ದೀನಿ. ಮುಂದಿನ ಆ್ಯಕ್ಟಿವಿಟಿ, ಲುಕ್ ಎಟ್ ದ ಪಿಕ್ಚರ್ ಬಿಲೋ ಆ್ಯಂಡ್ ಟಾಕ್ ಅಬೌಟ್ ಇಟ್ ವಿತ್ ಯುವರ್ ಪಾರ್ಟ್ನರ್ಸ್. ಐ ಆಮ್ ರೀನಾ ಆ್ಯಂಡ್ ಐ ನೋ ಟು ಯೂಸ್ ಫೋನ್ಸ್.
ಐ ಪ್ಲೇ ಗೇಮ್ಸ್ ವಾಚ್ ವೀಡಿಯೋಸ್ ಆನ್ ದ ನೇಚರ್ ಆ್ಯಂಡ್ ಕಾರ್ಟೂನ್ಸ್ ಐ ಈವನ್ ಸ್ಪೀಕ್ ವಿತ್ ಪೀಪಲ್ ಆ್ಯಟ್ ಡಿಸ್ಟೆನ್ಸ್ ಪ್ಲೇಸ್. ಸೊ ಮೇಲಿನ ಚಿತ್ರವನ್ನು ನೋಡಿಕೊಂಡು ಬರೀಬೇಕಾಗ್ತದೆ. ಸೊ ಮುಂದಿನ ಆ್ಯಕ್ಟಿವಿಟಿ, ಡೂ ಯು ಯೂಸ್ ಮೊಬೈಲ್ ಫೋನ್ಸ್? ಸೊ ನೀವಿಲ್ಲಿ ಚರ್ಚೆ ಮಾಡಿ ಉತ್ತರವನ್ನು ಬರೀಬೇಕಾಗ್ತದೆ. ಸೊ ಮಕ್ಕಳು ಚರ್ಚೆ ಮಾಡಿ ತುಂಬುವಂಥ ಚಟುವಟಿಕೆ ಇದು. ಸೊ ಈ ಚಟುವಟಿಕೆಯನ್ನು ಡೂ ಯು ಥಿಂಕ್ ಮೊಬೈಲ್ ಫೋನ್ಸ್ ಆರ್ ಯೂಸ್ಫುಲ್, ಗಿವ್ ರೀಸನ್ ಅಂತಿದೆ. ಸೊ ಇದು ಮಕ್ಕಳು ಯೋಚನೆ ಮಾಡಿ ಚರ್ಚೆ ಮಾಡಿ ಬರೆಯುವಂತಹ ಪ್ರಶ್ನೆ ಇದು. ಸೊ ಫೋನ್ ಬಳಸುವುದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್, ಇದರ ಬಗ್ಗೆ ಮಕ್ಕಳು ತುಂಬಬೇಕಾಗ್ತದೆ. ಸೊ ಇಲ್ಲಿ ಅಡ್ವಾಂಟೇಜಸ್ ಅಂದಾಗ ಅದನ್ನು ಇಲ್ಲಿ ಬರೀಬೇಕು, ಡಿಸ್ಅಡ್ವಾಂಟೇಜ್ ಅಂದಾಗ ನಾವು ಇಲ್ಲಿ ಬರೀಬೇಕಾಗ್ತದೆ. ಸೊ ಇದು ಆಗಲೇ ಬರೆದಿದ್ದೀನಿ. ಮುಂದಿನ ಚಟುವಟಿಕೆ, ರೈಟ್ ಅ ಪ್ಯಾರಾಗ್ರಾಫ್ ಫ್ರಮ್ ವರ್ಬಲ್ ಆ್ಯಂಡ್ ವಿಷುವಲ್ ಕ್ಲೂಸ್ ವಿತ್ ಅಪ್ರಾಪ್ರಿಯೇಟ್ ಪಂಚುವೇಷನ್ಸ್ ಅಂತಿದೆ. ಸೊ ಇಲ್ಲಿ ಕಾಣ್ಬೋದು, ಸರಿಯಾದ ಪಂಚುವೇಷನ್ ಮಾರ್ಕ್ಸನ್ನು ಬಳಸ್ಕೊಂಡು ಇಲ್ಲಿ ನಾವು ಬಿಟ್ಟ ಸ್ಥಳ ತುಂಬಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ನೇಮ್ ಟು ವೇಸ್ ಇನ್ ವಿಚ್ ದೇ ಹೆಲ್ಪ್ ಹ್ಯೂಮನ್ಸ್. ಸೊ ಒಂದು ಪೆಟ್ಟನ್ನು ತಗೊಂಡು ಯಾವ ಥರ ಅವು ಮಾನವರಿಗೆ ಸಹಾಯಕಾರ ಅಂತೇಳಿ ನಾವು ಇಲ್ಲಿ ಬರೀಬೇಕು. ಸೊ ಇಲ್ಲಿ ಬರೆದಿದ್ದೀನಿ. ಮುಂದಿನ ಕ್ವೆಶನ್, ಕ್ಯಾನ್ ಯು ರೈಟ್ ಟು ಪ್ರಾಬ್ಲಮ್ಸ್ ದಟ್ ಮೇ ಫೇಸ್ ಡಿಸ್ಕಸ್ ವಿತ್ ಯರ್ ಫ್ರೆಂಡ್ಸ್? ಅಂದರೆ ಯಾವ ಥರ ಪ್ರಾಣಿಗಳ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತವೆ ಅಂತ ಇದನ್ನು ಬರೀಬೇಕಾಗ್ತದೆ, ಡಿಸ್ಕಸ್ ಮಾಡಿ. ಸೊ ಈಗಾಗಲೇ ನಾನು ತುಂಬಿದ್ದೀನಿ. ಮುಂದಿನ ಕ್ವೆಶನ್, ಡ್ರಾ ಅ ಪಿಕ್ಚರ್ ಆಫ್ ಎನ್ ಆ್ಯನಿಮಲ್ ಆ್ಯಂಡ್ ರೈಟ್ ಫೋರ್ ಸೆಂಟೆನ್ಸಸ್ ಅಬೌಟ್ ಇಟ್. ಸೊ ಇಲ್ಲಿ ಕ್ಯಾಟ್ ಬಗ್ಗೆ ಒಂದು ಚಿತ್ರ ಇದೆ, ಕ್ಯಾಟ್ ಬಗ್ಗೆ ನಾಲ್ಕು ವಾಕ್ಯವನ್ನು ಬರೆದು ಹಾಕಿದ್ದೀನಿ. ಸೊ ಇಷ್ಟನ್ನು ನಾವು ಒಂದನೇ ಚಾಪ್ಟರಲ್ಲಿ ಕಾಣ್ಬೋದು, ಕಲಿಕಾ ಬಲವರ್ಧನೆಗೆ ಸಂಬಂಧಪಟ್ಟಂತೆ, ಐದನೇ ತರಗತಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.